ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ರಾಹು ಮತ್ತು ಕೇತು ದೋಷ ನಿವಾರಣೆಗೆಂದೇ ಖ್ಯಾತವಾದ ದೇವಾಲಯವಿದು. ಅಭೂತಪೂರ್ವವಾದ ವಾಸ್ತುಶಿಲ್ಪಕ್ಕೂ ಪ್ರಸಿದ್ಧಿಯಾದ ಈ ಆಲಯ ಸಾಕಷ್ಟು ಅಚ್ಚರಿಗಳ ಗೂಡು. ಹೌದು, ನಮ್ಮ ಪೂರ್ವಿಕರು ಕೇವಲ ದೇವರ ಪೂಜೆಯನ್ನ ಮಾಡೋದಕ್ಕೆ ಮಾತ್ರ ದೇಗುಲಗಳನ್ನ ನಿರ್ಮಿಸ್ತಾ ಇರಲಿಲ್ಲ. ಬದಲಾಗಿ ಅವರಿಗಿದ್ದ ವಾಸ್ತುಶಿಲ್ಪ, ಜ್ಯೋತಿಷ್ಯ ಹಾಗೂ ಅಂದಿನ ಕಾಲದಲ್ಲಿ ತಮಗೆ ತಿಳಿದಿದ್ದ ಜ್ಞಾನವನ್ನ ಜನರಿಗೆ ತಿಳಿಸೋಕೆಂದೇ ದೇವಾಲಯಗಳನ್ನ ನಿರ್ಮಿಸ್ತಿದ್ರು ಅನ್ನೋ ಮಾಹಿತಿ ಈ ದೇಗುಲದಲ್ಲಿ ನಮಗೆ ದೊರಕುತ್ತೆ. ಅಲ್ಲದೆ ನಮ್ಮ ದೇಶದಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ನಿರ್ಮಿಸಿರೋ ಈ ದೇಗುಲವನ್ನ ಪಂಚಭೂತಗಳಲ್ಲಿ ಒಂದಾದ ವಾಯುತತ್ವದ ಆಧಾರದ ಮೇಲೆ ನಿರ್ಮಿಸಲಾಗಿದೆ ಅನ್ನೋ ವಿಷಯವು ಆಧುನಿಕ ವಿಜ್ಞಾನಿಗಳನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಇಂದಿಗೂ ಅಲ್ಲಿನ ವಾಯುಲಿಂಗ ಭಕ್ತರನ್ನ ಮಾತ್ರವಲ್ಲ ಸಂಶೋಧಕರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಲಿದೆ. ಅಷ್ಟಕ್ಕೂ ಆ ದೇಗುಲ ಯಾವುದು, ಅಲ್ಲಿನ ರಹಸ್ಯಗಳೇನು, ಇವೆಲ್ಲವನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ. ವೀಕ್ಷಕರೇ, ದಕ್ಷಿಣ ಭಾರತದಲ್ಲಿ ಕಂಡುಬರೋ ಪ್ರಖ್ಯಾತ ಶಿವನ ಆಲಯಗಳಲ್ಲಿ ರಾಹುಕೇತು ದೋಷ ನಿವಾರಕ ಕ್ಷೇತ್ರ ಹಾಗೂ ಕಾಳಸರ್ಪ ದೋಷ ನಿವಾರಕ ಕ್ಷೇತ್ರವೆಂದೇ ಈ ಆಲಯ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಸ್ವರ್ಣಮುಖಿ ನದಿಯ ದಡದಲ್ಲಿರುವ ಈ ದೇಗುಲಕ್ಕೆ ಹೋದ್ರೆ ಮನಸ್ಸಿಗೆ ನೆಮ್ಮದಿ ಸಿಗೋದು ಮಾತ್ರವಲ್ಲ, ಇಲ್ಲಿನ ಶಿವನ ಮಹಿಮೆಗೆ ನಾವೇ ಶರಣಾಗತರಾಗಿ ಬಿಡ್ತೀವಿ. ಅಷ್ಟಕ್ಕೂ ಆ ಕ್ಷೇತ್ರ ಯಾವುದು ಅಂತೀರಾ? ಅದುವೇ ಶ್ರೀ ಕಾಳಹಸ್ತಿ ಕ್ಷೇತ್ರ. ಸ್ಕಂದ ಪುರಾಣ, ಮಹಾಭಾರತದ ಕಾಲದಲ್ಲಿಯೂ ಉಲ್ಲೇಖಿಸಲಾಗಿರುವ ಈ ದೇಗುಲವು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ. ತಿರುಪತಿಗೆ ಅತ್ಯಂತ ಸಮೀಪದಲ್ಲಿರುವ ಈ ಕ್ಷೇತ್ರದಲ್ಲಿ ಪರಮೇಶ್ವರನು ಕಾಳಹಸ್ತೇಶ್ವರನಾಗಿ ಪೂಜಿಸಲ್ಪಡ್ತಾ ಇದ್ದು, ಈ ಕ್ಷೇತ್ರವು 3 ಪದಗಳ ಸಂಯೋಜನೆಯಿಂದ ರೂಪುಗೊಂಡಿದೆ. ಶ್ರೀ ಎಂಬ ಪದವು ಜೇಡ, ಕಾಳ ಎಂಬ ಪದವು ಹಾವು ಹಾಗೂ ಹಸ್ತಿ ಎಂಬ ಪದವು ಆನೆಯನ್ನ ಸೂಚಿಸುತ್ತಿದ್ದು, ಶ್ರೀ ಕಾಳಹಸ್ತಿ ಎಂಬ ಹೆಸರನ್ನ ಹೊಂದಿದ್ದ ಈ 3 ಪ್ರಾಣಿಗಳು ಶಿವನನ್ನ ಭಕ್ತಿಯಿಂದ ಪೂಜಿಸಿ ಈ ಕ್ಷೇತ್ರದಲ್ಲಿ ಮೋಕ್ಷವನ್ನ ಪಡೆದವು ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಶ್ರೀ ಕಾಳಹಸ್ತಿ ಎಂಬ ಹೆಸರು ಬಂದಿದೆ ಎಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ತಿಳಿಸಲಾಗಿದೆ. ಅಲ್ಲದೆ ದೇವಾಲಯದ ಹಲವು ಕಡೆ ಈ 3 ಪ್ರಾಣಿಗಳ ಚಿತ್ರವನ್ನ ನಾವು ಕಾಣಬಹುದಾಗಿದೆ. ಇನ್ನು ಹಲವು ಕಥೆಗಳ ಪ್ರಕಾರ ವಾಯುದೇವ ಇಲ್ಲಿ ಶಿವನ ಕುರಿತು ತಪಸ್ಸನ್ನ ಮಾಡಿದ್ರಿಂದ ಪರಮೇಶ್ವರನು ಇಲ್ಲಿ ಸ್ವಯಂಭೂವಾಗಿ ನೆಲೆಸಿದ ಎಂದು ಹೇಳಲಾಗುತ್ತೆ. ಹಾಗೆ ಬ್ರಹ್ಮದೇವರು ಕೂಡ ಈ ಶಿವನ ಆರಾಧನೆಯನ್ನ ಮಾಡಿದರೆಂದು ಮಹಾಭಾರತದ ಕಾಲದಲ್ಲಿ ಅರ್ಜುನನೂ ಕೂಡ ಇಲ್ಲಿನ ಶಿವಲಿಂಗವನ್ನ ಪೂಜಿಸಿದ್ದ ಎಂದು ಹೇಳಲಾಗುತ್ತೆ. ಅಲ್ಲದೆ ಬೇಡರ ಕಣ್ಣಪ್ಪನ ಭಕ್ತಿಯನ್ನ ಪರಮೇಶ್ವರ ಪರೀಕ್ಷಿಸಿದ್ದು, ಆತನ ನಿಷ್ಕಲ್ಮಶ ಭಕ್ತಿಗೆ ಶಿವದೇವರು ಒಲಿದಿದ್ದು ಕೂಡ ಇದೇ ಸ್ಥಳವಾಗಿದೆ. ಹೀಗಾಗಿಯೇ ಇಂದಿಗೂ ಇಲ್ಲಿ ಬೇಡರ ಕಣ್ಣಪ್ಪನ ಗುಡಿಯನ್ನ ನಾವು ಕಾಣಬಹುದಾಗಿದೆ. ಹಾಗೆ ಆದಿಶಂಕರಾಚಾರ್ಯರು ಕೂಡ ಈ ಆಲಯಕ್ಕೆ ಭೇಟಿ ನೀಡಿದ್ದರೆಂದು ಹೇಳಲಾಗುತ್ತೆ. ಈ ಎಲ್ಲಾ ಕಾರಣಗಳಿಂದಲೇ ಶ್ರೀ ಕಾಳಹಸ್ತಿಯು ಒಂದು ವಿಶೇಷವಾದ ಸನ್ನಿಧಾನ ಎಂದೆನಿಸಿಕೊಂಡಿದೆ. ಇಲ್ಲಿಗೆ ಹೋಗಿ ಪೂಜೆಯನ್ನ ಸಲ್ಲಿಸಿ ಬಂದ್ರೆ ಕಾಳಸರ್ಪ ದೋಷ ಹಾಗೂ ರಾಹುಕೇತು ದೋಷಗಳು ಶ್ರೀ ಕಾಳಹಸ್ತೇಶ್ವರನ ಕೃಪೆಯಿಂದ ದೂರವಾಗುತ್ತೆ ಹಾಗೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ, ಉದ್ಯೋಗ ಸಮಸ್ಯೆಗಳು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಬಂದ್ರೆ ದೂರವಾಗುತ್ತೆ ಅನ್ನೋದು ಈ ದೇಗುಲಕ್ಕೆ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಅಲ್ಲದೆ ಈ ದೇಗುಲಕ್ಕೆ ಭೇಟಿ ನೀಡಿದ್ಮೇಲೆ ಬೇರೆ ಯಾವ ದೇಗುಲಕ್ಕೂ ಭೇಟಿ ನೀಡಬಾರದು ಎಂಬ ಪ್ರತೀತಿ ಇದೆ. ಒಂದ್ವೇಳೆ ಬೇರೆ ದೇಗುಲವನ್ನ ದರ್ಶಿಸಿದ್ರೆ ಪಾಪಗಳು ಅಂಟಿಕೊಳ್ತವೆ ಎಂಬ ಮಾತುಗಳು ಇವೆ. ಹೀಗಾಗಿಯೇ ಸಾಕಷ್ಟು ಜನ ತಿರುಪತಿಯನ್ನ ದರ್ಶಿಸಿ ನಂತರ ಶ್ರೀ ಕಾಳಹಸ್ತಿಗೆ ಭೇಟಿಯನ್ನ ನೀಡಿ ಮನೆಗೆ ತೆರಳುತ್ತಾರೆ. ಇಷ್ಟು ಮಾತ್ರವಲ್ಲದೆ ಸೂರ್ಯ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಎಲ್ಲಾ ದೇವಾಲಯಗಳನ್ನ ಮುಚ್ಚಲಾಗುತ್ತೆ. ಆದರೆ ಗ್ರಹಣದ ಸಮಯದಲ್ಲಿಯೂ ಕಾಳಹಸ್ತೇಶ್ವರ ದೇಗುಲ ತೆರೆದಿರುತ್ತೆ. ಗ್ರಹಣ ಸಮಯದಲ್ಲಿ ಆಲಯದ ಬಾಗಿಲು ತೆರೆದಿರುವ ಅಪರೂಪದ ದೇವಾಲಯ ಶ್ರೀ ಕಾಳಹಸ್ತಿ ಕ್ಷೇತ್ರವಾಗಿದ್ದು, ಈ ಕಾರಣದಿಂದಲೇ ಗ್ರಹಣದ ಸಮಯದಲ್ಲಿ ಸಹಸ್ರಾರು ಜನ ಇಲ್ಲಿಗೆ ಭೇಟಿ ನೀಡಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ತಮ್ಮ ಪಾಪಗಳಿಂದ ಮುಕ್ತಿಯನ್ನ ಪಡೆಯುತ್ತಾರೆ. ಈ ಕ್ಷೇತ್ರವು ಮೋಕ್ಷವನ್ನ ದಯಪಾಲಿಸುವ ಕ್ಷೇತ್ರ ಎಂಬ ಖ್ಯಾತಿಯನ್ನ ಪಡೆದಿದ್ದು, ಈ ಆಲಯದಲ್ಲಿ 2 ದೀಪಗಳು ಬೆಳಗುತ್ತಾ ಇರುತ್ತವೆ. ಅದರಲ್ಲಿ ಶಿವಲಿಂಗದ ಮುಂಭಾಗದಲ್ಲಿರುವ ದೀಪವು ಯಾವಾಗಲೂ ಗಾಳಿಗೆ ಕದಲುತ್ತಿದ್ದರೆ ಮತ್ತೊಂದು ದೀಪವು ನಿಶ್ಚಲವಾಗಿರುತ್ತೆ. ಇಲ್ಲಿನ ದೀಪವು ಕದಲೋದಕ್ಕೆ ಶಿವಲಿಂಗದಿಂದ ಹೊರಬರುವ ಗಾಳಿಯೇ ಕಾರಣ ಅಂತ ಹೇಳಲಾಗುತ್ತೆ.
ಸಾಮಾನ್ಯವಾಗಿ ಗಾಳಿ ಬೀಸಿದ್ರೆ ದೀಪವು ಆರಿ ಹೋಗುತ್ತೆ, ಆದರೆ ಈ ದೇಗುಲದಲ್ಲಿ ಗಾಳಿಯಿಂದಾಗಿಯೇ ದೀಪವು ಕದಲುತ್ತೆ ಅನ್ನೋದು ಮತ್ತೊಂದು ಅಚ್ಚರಿಯ ಸಂಗತಿಯಾಗಿದೆ. ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿರುವ ಈ ದೇಗುಲವನ್ನ ಶಾತವಾಹನರು, ಪಲ್ಲವರು, ಚೋಳರಾಜರು ಹಂತ ಹಂತವಾಗಿ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಕುಲೋತ್ತುಂಗ ಚೋಳನ ಕಾಲದಲ್ಲಿ ಆತ ಈ ದೇಗುಲಕ್ಕೆ ಸಾಕಷ್ಟು ದಾನ ದತ್ತಿಗಳನ್ನು ನೀಡಿದನೆಂದು ಮುಂದೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು ಈ ಆಲಯದ ರಾಜಗೋಪುರವನ್ನು ನಿರ್ಮಿಸಿದರೆಂದು ಶಾಸನಗಳಲ್ಲಿ ತಿಳಿಸಲಾಗಿದೆ. ಇವಿಷ್ಟು ದೇವಾಲಯದ ಧಾರ್ಮಿಕ ವಿಚಾರಗಳಾದರೆ ಈ ದೇವಾಲಯದ ವಾಸ್ತುಶಿಲ್ಪವೂ ಕೂಡ ನಮ್ಮನ್ನು ಅಚ್ಚರಿಗೀಡು ಮಾಡುತ್ತೆ. ಅಗ್ನಿ, ವಾಯು, ಭೂಮಿ, ಜಲ ಹಾಗೂ ಆಕಾಶ ತತ್ವಗಳನ್ನು ಪಂಚಭೂತಗಳು ಅಂತ ಕರೆಯಲಾಗುತ್ತೆ. ನಮ್ಮ ಪೂರ್ವಜರು ಎಲ್ಲ ಜೀವಿಗಳಲ್ಲಿಯೂ, ಚರಾಚರ ವಸ್ತುಗಳಲ್ಲಿಯೂ ಭಗವಂತನ ರೂಪವನ್ನು ಕಂಡವರು. ಹೀಗಾಗಿಯೇ ಅವರು ಪಂಚತತ್ವಗಳನ್ನು ಕೂಡ ದೇವರೆಂದೇ ಪೂಜಿಸಿದ್ದಾರೆ. ಇದಕ್ಕಾಗಿಯೇ ಅವರು ಪಂಚತತ್ವಗಳಲ್ಲಿ ಒಂದಾದ ಭೂತತ್ವದ ಆಧಾರದ ಮೇಲೆ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಏಕಾಂಬರೇಶ್ವರ ದೇವಾಲಯವನ್ನು, ಆಕಾಶ ತತ್ವದ ಆಧಾರದ ಮೇಲೆ ಚಿದಂಬರ್ನ ತಿಲೈ ನಟರಾಜನ್ ದೇವಾಲಯವನ್ನು, ಅಗ್ನಿತತ್ವದ ಆಧಾರದ ಮೇಲೆ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇಗುಲವನ್ನು, ಜಲತತ್ವದ ಆಧಾರದ ಮೇಲೆ ತಿರುಚಿನಾಪಳ್ಳಿಯ ಜಂಬುಕೇಶ್ವರ ದೇಗುಲವನ್ನು, ಹಾಗೆ ವಾಯುತತ್ವದ ಆಧಾರದ ಮೇಲೆ ಶ್ರೀ ಕಾಳಹಸ್ತೇಶ್ವರ ದೇಗುಲವನ್ನು ನಿರ್ಮಿಸಿದ್ದಾರೆ. ಅಚ್ಚರಿಯ ಸಂಗತಿ ಏನಂದರೆ, ಕಾಳಹಸ್ತೇಶ್ವರ ದೇಗುಲವನ್ನು ನಿರ್ಮಿಸಿರೋ ಸ್ಥಳದಲ್ಲಿ ಬೇರೆಲ್ಲ ಸ್ಥಳಗಳಿಗಿಂತ ವಾಯುವಿನ, ಅಂದರೆ ಗಾಳಿ ಬೀಸುವ ವೇಗ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತೆ ಅನ್ನೋದು. ಅಲ್ಲದೆ ಏಕಾಂಬರೇಶ್ವರ ಚಿದಂಬರಂನ ನಟರಾಜನ್ ದೇವಾಲಯ ಹಾಗೂ ಕಾಳಹಸ್ತಿ ದೇವಾಲಯಗಳು ಒಂದೇ ಸರಳ ರೇಖೆಯಲ್ಲಿ ರಚಿತವಾಗಿದೆ. ಹಾಗೆ ಕಾಳಹಸ್ತಿ, ಜಂಬುಕೇಶ್ವರ ಹಾಗೂ ಅಣ್ಣಾಮಲೈ ದೇವಾಲಯ ಕೂಡ ಒಂದೇ ರೇಖೆಯಲ್ಲಿ ಕಂಡುಬರುತ್ತವೆ ಅನ್ನೋದು ಕೂಡ ನಮ್ಮನ್ನು ಮತ್ತಷ್ಟು ಅಚ್ಚರಿಗೀಡು ಮಾಡುತ್ತೆ. ಯಾವುದೇ ಅತ್ಯಾಧುನಿಕ ಉಪಕರಣಗಳು ಲಭ್ಯವಿಲ್ಲದ ಕಾಲದಲ್ಲಿಯೇ ಆಕಾಶ, ಭೂಮಿ, ವಾಯು, ಜಲ ಹಾಗೂ ಅಗ್ನಿತತ್ವಗಳ ಆಧಾರದ ಮೇಲೆ ನಮ್ಮ ಪೂರ್ವಜರು ದೇಗುಲಗಳನ್ನು ನಿರ್ಮಿಸಿದ್ದು ಮಾತ್ರವಲ್ಲದೆ ಅವೆಲ್ಲವೂ ಒಂದೇ ಸರಳ ರೇಖೆಯಲ್ಲಿ ಬರುವಂತೆ ಹೇಗೆ ನಿರ್ಮಿಸಿದ್ರು ಅನ್ನೋದು ಇಂದಿನ ವಿಜ್ಞಾನಿಗಳನ್ನು ನಿಬ್ಬೆರಗಾಗುವಂತೆ ಮಾಡಿದೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಭೌಗೋಳಿಕ ಪರಿಸರದ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ರು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಮತ್ತೊಂದಿಲ್ಲ ಎಂದೇ ಹೇಳಬಹುದು. ಪ್ರತಿನಿತ್ಯ ಪೂಜೆಗೊಳ್ಳುತ್ತಿರುವ ಇಲ್ಲಿನ ಕಾಳಹಸ್ತೇಶ್ವರನಿಗೆ ಶಿವರಾತ್ರಿಯಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಪ್ರತಿದಿನ ಈ ಆಲಯವನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆಯವರೆಗೆ ವೀಕ್ಷಿಸಬಹುದಾಗಿದ್ದು, ಈ ಆಲಯವು ರಾಜಧಾನಿ ಬೆಂಗಳೂರಿನಿಂದ 284 ಕಿಲೋಮೀಟರ್, ತಿರುಪತಿಯಿಂದ ಕೇವಲ 38 ಕಿಲೋಮೀಟರ್ ದೂರದಲ್ಲಿದೆ. ತಿರುಪತಿಯಿಂದ ಕಾಳಹಸ್ತಿಗೆ ತಲುಪಲು ಸಾಕಷ್ಟು ಬಸ್ ಸೌಲಭ್ಯಗಳಿದ್ದು, ಕಾಳಹಸ್ತಿಯು ಉತ್ತಮವಾದ ರೈಲ್ವೆ ಸಂಪರ್ಕವನ್ನು ಹೊಂದಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಅಪರೂಪದ ದೇಗುಲಕ್ಕೆ ಭೇಟಿ ನೀಡಿ ಕೃತಾರ್ಥರಾಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.